ಸೊ ಅದಕ್ಕೆ ನಮ್ ಬಹಳ ಮಟ್ಟಿಗೆ ಖುಷಿ ಆಗಿದೆ ಸರ್, ನಮ್ ಜಿಲ್ಲೆಯಿಂದ ಈ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಮೋರ್ ದನ್ 50%. And we are humbly request you and we are humbly submit you. ನಾವು ಬಹಳ ಅತ್ಯಂತ ಜವಾಬ್ದಾರಿಯುತವಾಗಿ ಈ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಮತ್ತು ಪದಾಧಿಕಾರಿಗಳನ್ನು ಇಂದು ಭೇಟಿ ಮಾಡಿ 7ನೇ ವೇತನ ಆಯೋಗದ ರಿಪೋರ್ಟ್ ಬಗ್ಗೆ ವಿಚಾರಿಸಲಾಯಿತು. ಸೊ ಆಲ್ಮೋಸ್ಟ್ ಮತ್ತೆ 6 ತಿಂಗಳ ವಿಸ್ತರಣೆ ಅನ್ನೋ ಒಂದು ಹಂತದಲ್ಲಿ ಇವಾಗ ಇರ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದ ಮೇಲೆ ಒತ್ತಡವನ್ನು ಹೇರಲಾಯಿತು. ಆಲ್ರೆಡಿ 6 ತಿಂಗಳ ಸಮಯಾವಕಾಶ ನೀವು ತೆಗೆದುಕೊಂಡಿದ್ದೀರಾ, ಅದಾದಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡಿ 6 ತಿಂಗಳ ಸಮಯಾವಕಾಶ ನೀಡಲಾಯಿತು. ಈ ಹೊತ್ತಿನ ಒಂದು 7ನೇ ವೇತನ ಆಯೋಗ ಆಗಲಿ ಅದಕ್ಕಿಂತ ಮುಂಚೆ ಇರುವಂಥ ಯಾವುದೇ ವೇತನ ಆಯೋಗ ಇಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡಿರಲಿಲ್ಲ. ಸೊ ಆಲ್ರೆಡಿ 28 ರಾಜ್ಯಗಳ ಪೈಕಿ 26 ರಾಜ್ಯಗಳು 7ನೇ ವೇತನ ಸಮಿತಿಯನ್ನು ರಚನೆ ಮಾಡಿವೆ. ಆ ಒಂದು ಸಮಿತಿಗಳು 6 ತಿಂಗಳೇ ತಮ್ಮಲ್ಲಿ ರಿಪೋರ್ಟನ್ನು ನೀಡಿದ್ದರೂ ಕೂಡ ನೀವು ಇಷ್ಟು ಸಮಯಾವಕಾಶ ತೆಗೆದುಕೊಳ್ತಾ ಇರುವಂಥದ್ದು ಯಾವುದಕ್ಕೆ ಅಂತ ತಿಳಿತಾ ಇಲ್ಲ ಎನ್ನುವುದರ ಬಗ್ಗೆ ಒಂದು ಲಿಖಿತ ರೂಪದಲ್ಲಿ ಪತ್ರವನ್ನು ಸಲ್ಲಿಸಲಾಯಿತು. ಸೊ ಫರ್ದರ್ ಏನು ಡಿಸ್ಕಸ್ ಮಾಡಿದ್ದಾರೆ ಅಂತ ಮುಂದೆ ನೋಡೋಣ, ಬನ್ನಿ. ನಾವು ಬಹಳ ಅತ್ಯಂತ ಜವಾಬ್ದಾರಿಯುತವಾಗಿ ಈ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ತಮ್ಮನ್ನು ನೋಡಬೇಕು ಅಂತಕ್ಕಂಥ ಬಹಳ ಒಂದು ಕಳಕಳಿಯಿಂದ ನಮ್ಮ ಎಲ್ಲ ಜಿಲ್ಲೆಯ ಬಂದಿದ್ದಾರೆ. ನಾನು ಮೊಟ್ಟ ಮೊದಲಿಗೆ ತಾವು ನಮಗೊಂದು ಅವಕಾಶವನ್ನ ಕಲ್ಪಿಸಿದ್ದಕ್ಕಾಗಿ ಈ ರಾಜ್ಯದ ಸಮಸ್ತ 46,000 ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತ 188,000 ಹುದ್ದೆಗಳಿದ್ದಾಗ್ಯೂ 50,000 ಹುದ್ದೆಗಳು ಖಾಲಿ ಇದ್ದು ಅವರೆಲ್ಲರ ಕರ್ತವ್ಯ ಭಾರದ ಜೊತೆಗೆ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತ ಸುಮಾರು 133,000 ಜನ ಮಾದರಿಯಲ್ಲಿ ಆಯ್ಕೆ ಆಗ್ತಕ್ಕಂತ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಆಗಮಿಸಿದ್ದಾರೆ. ಆ ಸಮಸ್ತ ರಾಜ್ಯದ ಶಿಕ್ಷಕರ ಪರವಾಗಿ ಸಮಿತಿಯ ಗೌರವಾನ್ವಿತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮನ್ನ ನಾನು ರಾಜ್ಯದ ಶಿಕ್ಷಕರ ಪರವಾಗಿ ತುಂಬು ಹೃದಯದಿಂದ ಈ ಸಭೆಗೆ ಶಿಕ್ಷಕರನ್ನ ಮಾಡಿಕೊಳ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ನಾಗೇಶ್ ಅವರು ಅವರನ್ನ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಯೋಗದ ಗೌರವಾನ್ವಿತ ನಮ್ಮೆಲ್ಲರ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಮೂರ್ತಿ ಸಾಹೇಬ್ ಜೊತೆಗಿದ್ದಾರೆ. ಅವರನ್ನು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಕಾಮರೇಡ್ ಮೇಡಮ್ ಅವರು ಅವರನ್ನ